ಊರಿಗೆ ಹೋಗುವಾಗ ಪ್ಲಾನ್ ಮಾಡುವಂತಹ ನೀವು ಒಂದು ಶಿಕ್ಷಣದ ಮಹತ್ವರವಾದಂತಹ ಘಟ್ಟಗಳಲ್ಲಿ ಪ್ಲಾನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಯಶಸ್ವಿ ಆಗ್ತೀರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಅಂದ್ರೆ ಎದ್ದ ತಕ್ಷಣ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅದು ನಿಮ್ಮ ಮೊದಲ ಗೆಲುವು ಅವತ್ತಿನ ದಿನವನ್ನ ನೀವು ಗೆದ್ರಿ ಟಾಯ್ಲೆಟ್ಗೂ ಮೊಬೈಲ್ ಓದೋದು ಸ್ನಾನ ಮಾಡುವಾಗ್ಲೂ ಕೂಡ ಮೊಬೈಲ್ ಯೂಸ್ ಮಾಡೋದು ಯೋಗ ಮಾಡುವಾಗ್ಲೂ ಮೊಬೈಲ್ ಯೂಸ್ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಅವರದು ಬಟ್ ನೀವ್ ಹಾಗೆ ಮಾಡಬಾರ್ದು ಬುದ್ಧನಿಗೆ ಯಾರು ಗುರು ಇರಲಿಲ್ಲ ಬುದ್ಧನಿಗೆ ಅವನೇ ಗುರು ನಿಮಗೆ ನೀವೇ ಗುರು ಆಗ್ಬೇಕು ಗುರು ಆಗ್ತೀರಿ ಆಗ ಮಾತ್ರ ನೀವು ಯಶಸ್ವಿ ಆಗಬಲ್ರಿ ಪ್ರತಿಯೊಂದಕ್ಕೂ ಇನ್ನೊಬ್ಬರ ಮೇಲೇ ಇನ್ನೊಬ್ಬರ ಮೇಲನೇ ಅವಲಂಬನೆ ಎಷ್ಟು ಎಲ್ಲಿವರೆಗೂ ಆಗ ಹೇಳಿ ನೀವು ತೆಂಗಿನ ಮರ ತುಂಬಾ ಉದ್ದ ಇರುತ್ತೆ ಅದ್ರ ಮೇಲೆ ಒಬ್ಬ ಹುಡುಗ ಹತ್ತಾನಂತಂದ್ರೆ ಅಂತಂದ್ರೆ ಎಲ್ಲಿವರೆಗೂ ಅವ್ನ ಕೈ ಅವನನ್ನ ನಾವು ವಿಡಿಯೋಗಕ್ಕೆ ಸಾಧ್ಯ ಒಂದು ಲೆವೆಲ್ವರೆಗೂ ಮಾತ್ರ ಅದರ ನಂತರ ಅವನೇ ಮರ ಇರಬೇಕಲ್ವಾ ಚೆನ್ನಾಗಿ ಓದಿದ್ರಿ ರಿವೈಸ್ ಕೂಡ ಮಾಡಿದ್ರಿ ಬಟ್ ನೋಟ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಎಲ್ಲ ಪ್ರಯತ್ನ ವ್ಯರ್ಥ ಹೊಳೆಯಲ್ಲಿ ಹುಣಸಿನ ಹಣ್ಣನ್ನು ತೊಳೆದಾಗ ಆಗುತ್ತೆ ಅದಕ್ಕೆ ಪ್ರೆಷರ್ ಬೀಳ್ತಾ ಇದೆ ಸೊ ಅದು ಅದನ್ನು ನೆನಪು ಮಾಡ್ತಾ ಇದೆ ಈಸಿ ಈಸಿ ಕೆಲಸಗಳನ್ನ ನೆನಪು ಮಾಡ್ತಾ ಇದೆ ಬಟ್ ಅದಕ್ಕೆ ನೀವು ಬಗ್ಗಬಾರ್ದು ಯು ಶುಡ್ ಬಿ ಸ್ಟ್ರಾಂಗ್ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಅರ್ಜೆಸ್ ಒಂದು ಹದಿನೈದರಿಂದ ಇಪ್ಪತ್ತು ದಿನ ನಿಮ್ಗೆ ಖಂಡಿತ ಹೋಗಲು ಕಷ್ಟ ಆಗುತ್ತೆ ಒಂದು ವಾರ ಅಂತ ಹೇಳ್ತಾ ಇಲ್ಲ ನಾನು ಹದಿನೈದರಿಂದ ಇಪ್ಪತ್ತು ದಿನ ಕಷ್ಟ ಆಗುತ್ತೆ ಆದರೆ ಅದರ ನಂತರ ನಿಮಗೆ ಓದದೇ ಇದ್ರೇನೆ ಬೋರ ಪುಕ್ಕದಲ್ಲಿ ಬಾಂಬ್ ಇದ್ರೂ ಕೂಡ ನೀವು ಹೇಗಿದ್ದೀರೋ ಹಾಗೆ ಇರಬೇಕು ವಿವೇಕಾನಂದರು ಅಂಬೇಡ್ಕರ್ ಅವರು ಯಶಸ್ವಿ ಆದದ್ದು ಹೇಗೆ ಅವರಲ್ಲಿ ಈ ಶಕ್ತಿ